ಲೆಕ್ಚರ್ ಮಾಡಿದ್ದಾರೆ ಟೀಚರು, ಅವ್ರ ಮನೆಗೆ ಹೋಗಿ ನೀವು ಸ್ಕೂಲಿಗೆ ಬಾ ಅಂತ ಹೇಳಿದ್ರೆ ಇವರು ಅಜ್ಜಿ ಟೀಚರ್ಗೆ ಕತ್ತಿ ತಗೊಂಡು ಓಡಿಸ್ತಾ ಇದ್ರು. ಅಲ್ಲಿಂದ ಟೀಚರಿಗೆ ನಾವು ಹೋಗಿ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು. ಮತ್ತೆ ಅವನು 5ನೇ ಕ್ಲಾಸಿಗೆ ಪುನಃ ಅಡ್ಮಿಷನ್ ಮಾಡಿದ್ರು. ಪುನಃ ಒಂದು 2 ತಿಂಗಳು ಹೋದ, ಮತ್ತೆ ಸ್ಟಾಪ್ ಮಾಡಿದ್ರು. ಬಟ್ ಇಲ್ಲಿ ಹೇಗಂತ ಹೇಳಿದ್ರೆ 3 ತಿಂಗಳು 7ನೇ ಕ್ಲಾಸಿಗೆ ಇಲ್ಲಿ ಎಳೆ ಹೇಳೋದೆಲ್ಲ ಹಾಕಿದ್ವಿ. 3 ತಿಂಗಳಲ್ಲಿ ಸಾಧಾರಣ ಎಲ್ಲ ರಿಕವರಿ ಆಗಿ ಎ ಪ್ಲಸ್. ಈಗ 8ನೇ ಕ್ಲಾಸಿಗೆ ಸಣ್ಣ ಪರಿಚಯ ಮಾಡಿಕೊಡಿ. ನಮ್ಮ ಹೊಸಬೆಳಕು ಸಂಸ್ಥೆ 2016ರಲ್ಲಿ ಪ್ರಾರಂಭವಾಗಿತ್ತು. ಪ್ರಾರಂಭ ಆದಾಗ ಮೊದಲಿಗೆ ನಾವು ಆಶ್ರಮ ಆಗಲಿಕ್ಕಿಂತ ಮುಂಚೆ ಒಂದಿಷ್ಟು ತುಂಬ ಕಡು ಬಡವರಿಗೆ ಮನೆ ಕಟ್ಟಿ ಕೊಡ್ತಾ ಇದ್ವಿ. ಅಲ್ಲಿ ಒಬ್ಬರೇ ಒಬ್ಬಂಟಿ ಇರ್ತಾರೆ, ಸಾಧಾರಣ 80-90 ವರ್ಷ ಆದವರು ಇರುವಾಗ ಅವ್ರಿಗೆ ಮನೆ ಕಟ್ಟಿದ್ದು ಕೂಡ ಅದು ಪಾಳು ಬೀಳ್ತಾ ಇತ್ತು. ಅದಕ್ಕೆ ಮತ್ತೆ ಅನ್ನಿಸ್ತು ಒಂದು ಆಶ್ರಮ ಕಟ್ಟಬೇಕು ಅಂತೇಳಿ. ಮತ್ತೆ ನಾನು ಮತ್ತೆ ತನ್ನಲ್ಲ ಕೈಬ್ರೊಟ್ಟು ಸೇರಿ ಪ್ರಾರಂಭ ಮಾಡಿದ್ವಿ. ಸಾಧಾರಣ ಇದುವರೆಗೂ ನಾವು ಹೇಗೆ ಫೇಸ್ ಮಾಡಿದ್ದೇವೆ ಅಂತೇಳಿದರೆ, ದಿನಕ್ಕೊಂದೊಂದು ಪಾಠ ಕಲ್ತಿದ್ದೇವೆ. ದಿನಕ್ಕೊಂದೊಂದು ಪಾಠದಲ್ಲಿ ಹೊಸದನ್ನು ನಾವು ಕಲ್ತಿದ್ದೇವೆ. ಆ ಹೊಸತನದಲ್ಲಿ ಒಂದಿಷ್ಟು ಜನ ಅವರನ್ನು ನಾವು ರಕ್ಷಣೆ ಮಾಡಿದ್ದೇವೆ. ಒಂದಿಷ್ಟು ಜನರ ಆ ಪ್ರೀತಿಯಿಂದ ನಾವು ಇವತ್ತು ಈ ಮಟ್ಟಕ್ಕೆ ಈ ಸಂಸ್ಥೆ ಬೆಳೀಲಿಕ್ಕೆ ಕಾರಣ ಆಗಿದೆ. ಸಾಧಾರಣ ಇವತ್ತು 140 ಜನ ನಿರ್ಗತಿಕರು ನಮ್ಮಲ್ಲಿದ್ದಾರೆ. ಅಂದರೆ ಫ್ಯಾಮಿಲಿ ಇದ್ದರೆ ನಾವು ತಗೊಳ್ಳೋದಿಲ್ಲ. ಸಾಧಾರಣ ಇದುವರೆಗೂ ನಮ್ಮ ಆಶ್ರಮ ಪ್ರಾರಂಭದಿಂದ ಇಲ್ಲಿ ತನಕ 53 ಜನ ಮರಳಿ ಮನೆಗೆ ಹೋಗಿದ್ದಾರೆ. ಯಾಕಂದರೆ ನಾವು ಯಾರಾದರೂ ಬಂದ ತಕ್ಷಣ ಅವರನ್ನು ಟ್ರೇಸ್ ಮಾಡ್ತೀವಿ. ಸಾಧಾರಣ 15 ದಿನ ಹಿಂದೆ ಒಬ್ಬರು ಪಾದೂರಿನ ಒಬ್ಬರನ್ನ ಪೊಲೀಸರು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿ ನಮ್ಮಲ್ಲಿ ಬಿಟ್ಟು ಒಂದು 1/2 ಗಂಟೆಯಲ್ಲಿ ಅವರ ಸಂಪೂರ್ಣ ವಿಳಾಸವನ್ನು ಪಡ್ಕೊಂಡು ಅವರನ್ನು ಮರಳಿ ಮಕ್ಕಳಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಅಂದರೆ ಸಾಧಾರಣ ಮನೆಯವರ ಒಂದು ಕರ್ತವ್ಯ, ಮಕ್ಕಳ ಒಂದು ಕರ್ತವ್ಯ ತಂದೆ ತಾಯಿಯನ್ನು ಸಾಕುವಂಥದ್ದು. ಹಾಗೆ ತಂದೆ ತಾಯಿ ಇಲ್ಲ ಅಂತ ಹೇಳಿದರೆ, ಒಬ್ಬಂಟಿ ಇದ್ದರೆ, ಅವರು ಮದುವೆ ಆಗಿಲ್ಲ, ಮಕ್ಕಳು ಡೆತ್ ಆಗಿರ್ತಾರೆ, ಇಲ್ಲ ಗಂಡ ಡೆತ್ ಆಗಿರ್ತಾರೆ, ಅಂಥವ್ರನ್ನ ನಾವು ತಗೊಂಡು ಬಂದು ಅವರನ್ನು ನಮ್ಮ ಮನೆಯವ್ರ ಥರ ನಾವು ಟ್ರೀಟ್ ಮಾಡ್ತೀವಿ. ನಮ್ಮಲ್ಲಿ ಬೆಡ್ ರಿಡನ್ ಕೂಡ ಇದ್ದಾರೆ, ಅಂಗವಿಕಲರಿದ್ದಾರೆ, ಹಿರಿಯ ನಾಗರಿಕರಿದ್ದಾರೆ. ಇದಿಷ್ಟು ನಮ್ಮ ಹೊಸಬೆಳಕಿನ ಒಂದು ಪರಿಚಯ. ಈಗ ಸ್ವಂತ ಕಟ್ಟಡ ಆಗಿಲ್ಲ ಇದರಲ್ಲಿ. ಅಂದರೆ ನಾವು ಒಬ್ಬರು ದಾನಿಗಳು 59 ಸೆಂಟ್ಸ್ ದಾನವಾಗಿ ನೀಡಿದರು, ಮತ್ತು 55 ಸೆಂಟ್ಸ್ ನಾವು ಕಡಿಮೆ ಕ್ರಯದಲ್ಲಿ ಪರ್ಚೇಸ್ ಮಾಡಿದ್ದೇವೆ. ಅಲ್ಲಿ ಸಾಧಾರಣ HIV ಪಾಸಿಟಿವ್ ಇರ್ತಾರೆ, ತಂದೆ ತಾಯಿ ತಪ್ಪಿನ ಮಕ್ಕಳಿಗೆ HIV ಬರುತ್ತೆ, ಅವರು 18 ವರ್ಷ ಆದಮೇಲೆ ದಾರಿ ತಪ್ತಾ ಇದ್ದಾರೆ, ಅಂಥವ್ರಿಗೂ ಒಂದು ಸಪ್ರೇಟ್ ಮಾಡಬೇಕು ಅಂತ ಇದ್ದೀವಿ. ಹಾಗೆ ಕ್ಯಾನ್ಸರ್ನಿಂದ ಬಳಲ್ತಾ ಇರ್ತಾರೆ, ಒಬ್ಬಂಟಿ ಇರ್ತಾರೆ, ಇಲ್ಲೋ ಇರ್ತಾರೆ, ಹೇಗೋ ಇರ್ತಾರೆ, ಅಂಥವ್ರಿಗೆ ಮಾಡುವಂತ ಇದ್ದೀವಿ. ಮತ್ತು ಸ್ಪೆಷಲ್ ಚಿಲ್ಡ್ರನ್ ಅವರಿಗೆ, ಮತ್ತು ಹಿರಿಯ ನಾಗರಿಕರಿಗೆ. ಅದಷ್ಟೇ ಅಲ್ಲ, ಅವರಿಗಾಗಿ ಒಂದು ಟೆಂಟ್ ಪಿಕ್ಚರ್ ಹೌಸ್ ಹಟ್ಟಬೆ, ಮತ್ತು ಅವರಿಗೆ ಏನು ಖುಷಿ ಇಡಲಿಕ್ಕೆ ಹೊಸ ಹೊಸ ಕಾರ್ಯಕ್ರಮ ಮಾಡಲಿಕ್ಕಾಗುತ್ತೋ ಆ ಥರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ. ಸ್ಪೋರ್ಟ್ಸ್ ಇರ್ಬೋದು, ದೀಪಾವಳಿ ಇರ್ಬೋದು, ರಂಜಾನ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಹಾಗೆ ತಿಂಗಳಿಗೊಂದು ಬೆಳದಿಂಗಳ ಬೆಳಕು ಕಾರ್ಯಕ್ರಮ ಇರ್ಬೋದು. ಹಾಗೆ ಹೊಸ ಕಾರ್ಯಕ್ರಮದ ಒಂದಿಗೆ ಈ ಆಶ್ರಮದ ಒಂದು ಒಟ್ಟುವಿಗೆ ಉಪನಯನ ಕಾರ್ಯಕ್ರಮ, ಹೀಗೆ ಒಂದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೌಡೂರು ಕಲಾಕೇಂದ್ರ ಇದು ಯಾರು? ಒಬ್ಬರು ಕ್ರಿಶ್ಚಿಯನ್, ಅವರು ಫಾರಿನಲ್ಲಿದ್ದಾರೆ. ನಮ್ಮ ಸೇವೆ ನೋಡಿ ನಮ್ಮ ಬಿಲ್ಡಿಂಗ್ ಆಗೋ ತನಕ ನಮಗೆ ಇಲ್ಲಿ ಇರಲಿಕ್ಕೆ ಫ್ರೀಯಾಗಿ ಕೊಟ್ಟಿದ್ದಾರೆ.